ವೆಲ್ಕಮ್ ಟು ಫಸ್ಟ್ ಅವರ್ ಎಸ್ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತ್ ಆಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ತಿಳಿಸ್ಕೊಳ್ಳಿ ಕಾಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ ಸೀರೀಸಲ್ಲಿ ಎಲ್ಲಿಗೆ ಹೊರಟಿದ್ದೀನಪ್ಪ ಅಂತ ಹೇಳಿದ್ರೆ ವಂಡರ್ಲಾ. ನನ್ನ ನೆಕ್ಸ್ಟ್ ಈಗ ಹೋಗ್ತಾ ಇರೋದು ವಂಡರ್ಲಾ. ನಾನು ನೈಸ್ ರೋಡಿಂದ ಹೋಗ್ತಾ ಇದ್ದೀನಿ. ನೈಸ್ ರೋಡಿಂದ ಕೆಂಗೇರಿ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ವಂಡರ್ಲಾಗೆ ಹೋಗೋಣ ಒಂದೇ. ಬಿಕಾಸ್ ನಾನು ಹೊರಟಿರೋ ಟೈಮಿಂಗು ಬ್ಯಾಂಗ್ಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಬ್ಯಾಂಗ್ಳೂರಿಗೆ ಯಾರೇ ವಿಸಿಟ್ ಮಾಡಲಿ ಒಂದ್ಸಲಿ ಆದರೂ ವಂಡರ್ಲಾ ಹೋಗಲೇಬೇಕು. ಬ್ಯಾಂಗ್ಳೂರ್ ಸೀರೀಸಲ್ಲಿ ಇದೊಂದಿದೆ. ಸೊ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ಸಿಗೋಣ. ಬಾ ಬಾಯ್. ನೀವು ನೋಡ್ಬೋದು ಕೆಂಗೇರಿಗೆ ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ಬೋರ್ಡ್ ಇರುತ್ತಲ್ವಾ, ನೋಡ್ಕೊಂಡು ಹೋಗ್ಬೇಕು. ಹೇಗಿದೆ ನೋಡಿ ಗ್ರೀನರಿ, ಮಸ್ತ್. ವಾವ್, ಸಕ್ಕದಾಗಿದೆಯಲ್ಲ. ಈ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಏನಾದರೂ ಐ ಮೀನ್ ಒಳಗಡೆಯಿಂದ ಸಿಟಿ ಒಳಗಡೆಯಿಂದ ಹೋದರೆ ಖಂಡಿತ ಟ್ರಾಫಿಕ್ ತುಂಬ ಇರುತ್ತೆ. ಟ್ರಾಫಿಕ್ ಒಂದು ರೇಂಜಿಗಿರುತ್ತೆ. ಈ ಲೈನ್ ಬಗ್ಗೆ ಗೊತ್ತಲ್ವಾ, ಇದು ಈ ಲೈನ್ ಒಳಗಡೆ ಗಾಡಿ ಹೋಗಬೇಕು. ಸೊ ಸ್ಪೀಡ್ ಎಲ್ಲ ಇರುತ್ತಲ್ವಾ, ಮೈಂಟೈನ್ ಮಾಡಬೇಕು. ಆ್ಯಂಡ್ ನೈಸ್ ರೋಡಿಗೆ ಯಾರೇ ಬರಲಿ ಸ್ಪೀಡ್ ಮೈಂಟೈನ್ ಮಾಡಬೇಕು. ಬಿಸಿಲಲ್ವಾ, ಹೆಂಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. Was it the fire burning in me? All of the noise turned into choirs of harmony. Left me with the pieces of forever that you broke. But since you left me alone. ಇದೇ ನೈಸ್ ರೋಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹೊಸೂರ್ ಮತ್ತು ಬ್ಯಾಂಗ್ಳೂರ್ ಬನ್ನೇರುಘಟ್ಟ ಕನೆಕ್ಟ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು ಮೈಸೂರು ರೋಡ್ ಅಂತಿದೆ, ಮೇಲೆ ಮೈಸೂರು ರೋಡ್ ಕನೆಕ್ಟ್ ಆಗುತ್ತೆ. ಸೊ ನೋಡೋಣ. ನಾನು ಲೊಕೇಶನ್ ಏನು ಇವತ್ತು ಹಾಕಿಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಐ ಮೀನ್ ಬೋರ್ಡ್ ಇರುತ್ತಲ್ವಾ. ಸೊ ನಾನು ಕೆಂಗೇರಿಗೆ ಹೋಗ್ಬಿಟ್ಟು ಕೆಂಗೇರಿಯಿಂದ ತಲುಪಬೇಕಲ್ವಾ, ಅದರಿಂದ ಇನ್ನೂ ತಿಂಡಿ ಆಗಿಲ್ಲ, ತಿಂಡಿ ಮಾಡ್ಕೋಬೇಕು. ಓಹೋ, ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಅದರಲ್ಲಿ ಮೋಟೋ ವ್ಲಾಗ್ಸ್ ಯಾರಿಗಿಷ್ಟ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ. ಹೇಗೆ ಮಾಡಬೇಕು ಮೋಟೋ ವ್ಲಾಗ್ಸ್, ಏನಾದರೂ ಐಡಿಯಾ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಏನೋ ಸಜೆಸ್ಟ್ ಮಾಡಬೇಕು ಈ ಥರ ಮಾಡಿ ಅಂತೇಳಿ ಹಂಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಪ್ಲೀಸ್, ಇದು ರಿಕ್ವೆಸ್ಟು. ನಿಮ್ಗೇನು ಅನಿಸುತ್ತೆ ಅದು ಕಾಮೆಂಟ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಮುಂದೆ ಲೆಫ್ಟು ಕೆಂಗೇರಿ ಅಂತ ಕಾಣಿಸ್ತಾ ಇದೆ. ಸೊ ನಾನು ಸ್ಲೋ ಮಾಡ್ತೀನಿ ಒಂದು ನಿಮಿಷ. ಆರಮಾರು ಕಾಣಿಸ್ತಾ ಇದೆಯಲ್ವ ಕೆಂಗೇರಿ ಅಂತ. ಆದಮೇಲೆ ಸಾರಿ, ಕೆಂಗೇರಿ ಆದಮೇಲೆ ಒಂದು ಸ್ಟಾಪ್ ತೊಗೊಂಡಿದ್ದೀನಿ. ಬಿಕಾಸ್ ತಿಂಡಿ ಮಾಡಬೇಕು, ತಿಂಡಿ ಮಾಡಿರಲಿಲ್ಲ. ಸೊ ಅದಕ್ಕೆ ತಿಂಡಿ ಆದಮೇಲೆ ನಿಮ್ಗೆ ಸಿಗ್ತೀನಿ ಕರೆಕ್ಟ್ ಅಲ್ಲೇ. ಯಾವುದು ಅಂತ ಕಾಣಿಸ್ತಾ. ಸೊ ಫ್ಯಾಮಿಲಿ ರೆಸ್ಟೋರೆಂಟು ಎಲ್ಲಿದ್ದೀನಿ ಅಂತ. ತಿಂಡಿ ಆದಮೇಲೆ ನಿಮ್ಗೆ ಸಿಗ್ತೀನಿ, ಎಂಜಾಯ್ ಮಾಡಿ. ಬಾಯ್. ತಿಂತೀರಾ? ಮೀಗು ಅಂದರೆ ಬನ್ನಿ. ರವೆ ಇಡ್ಲಿ ತಿನ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ.
ಬೇಗ ಬೇಗ ಏನಕ್ಕೆ ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಲೇಟ್ ಆಗೋದಿದೆ. ಸೊ ಅದನ್ನು ತಿನ್ಕೊಂಡು ಮತ್ತೆ ಸಿಗ್ತೀನಿ. ನೀವು ಪಾರ್ಕಿಂಗ್ ಪ್ಲೇಸ್ ಫ್ರೀ ಅಂತ. ಸೊ ಇಲ್ಲ ಆರಾಮಾಗಿ ಪಾರ್ಕಿಂಗ್ ಮಾಡಬಹುದು. ಹೋಗೋಣ. ಇಲ್ಲಿ ನೋಡ್ಬೋದು ಚೆಕಿಂಗ್ ಇದೆ ನಿಮ್ಗೆ. ಆ್ಯಕ್ಚುಲಿ ಥ್ಯಾಂಕ್ ಯು. ಸೊ ಕೋವಿಡಿಂದ ಒಳಗಡೆ ಬಂದಾಗೆ ಅವ್ರು ಆ್ಯಕ್ಚುಲಿ ಚೆಕ್ ಮಾಡಿ ಎಲ್ಲ ಕಳಿಸ್ತಾರೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ. ಅದುವರೆಗೂ ಬಿ ಸೇಫ್. ಬಾಯ್ ಬಾಯ್.